ನಮ್ಮ ಬಳಿ ಒಂದು ಸಮೀಕರಣ ಇದೆ ಎರಡು ಎಕ್ಸ್ ಮೈನಸ್ ಒಂದು ಪಟ್ಟು ಎಕ್ಸ್ ಪ್ಲಸ್ ನಾಲ್ಕು ಎನ್ನುವುದು ಸೊನ್ನೆಗೆ ಸಮ ಇದೆ ಈಗ ಈ ಎರಡನ್ನ ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ಸೊನ್ನೆಗೆ ಸಮ ಇದೆ ಅನ್ನುವಂತಹ ಒಂದು ಸಮೀಕರಣ ಇದೆ ನಾನು ಈ ಒಂದು ವಿಡಿಯೋನ ಒಂದು ನಿಮಿಷ ನೀವು ಪಾಸ್ ಮಾಡಿ ಎಕ್ಸ್ನ ಯಾವ ಬೆಲೆ ಈ ಸಮೀಕರಣವನ್ನು ತೃಪ್ತಿಗೊಳಿಸುತ್ತೆ ಅಂದರೆ ಆ ಎಕ್ಸ್ ನ ಬೆಲೆಯೇ ಈ ಸಮೀಕರಣದ ಪರಿಹಾರವೂ ಆಗಿರುತ್ತೆ ಅಂತ ಗೊತ್ತಿದೆ ನಿಮ್ಗೆ ಕಂಡುಹಿಡಿಯೋಕೆ ಸಾಧ್ಯವೇ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಹ ನಾನು ಈ ಒಂದು ಸಮೀಕರಣವನ್ನ ನೀವು ಪರಿಹಾರ ಮಾಡಿ ಅಂತ ಹೇಳಿದ ತಕ್ಷಣ ಮೊದಲಿಗೆ ನಿಮ್ಗೆ ಈ ಎರಡನ್ನು ಗುಣಿಸ್ಬೇಕು ಅಂತ ಹೇಳಿ ಟೆಂಪ್ಟ್ ಆಗುತ್ತೆ ಅಥವಾ ಇನ್ಯಾವುದಾದ್ರೂ ವಿಧಾನ ಸಹ ನಿಮ್ಮ ಮನಸ್ಸಿಗೆ ಬರ್ಬೋದು ಅದ್ರ ಮೊದಲು ಇಲ್ಲೊಮ್ಮೆ ಗಮನಿಸಿ ನಮಗೆ ಇಲ್ಲಿ ಎರಡು ಬೆಲೆಗಳಿವೆ ಎರಡು ಎಕ್ಸ್ ಮೈನಸ್ ಒಂದು ಇದು ಒಂದು ಮೊದಲನೇ ಬೆಲೆ ಆಯಿತು ಅಂತ ತೆಗೆದುಕೊಂಡ್ರೆ ಇಂಟು ಎಕ್ಸ್ ಪ್ಲಸ್ ನಾಲ್ಕು ಮತ್ತೊಂದು ಬೆಲೆ ಇದೆ ಈ ಎರಡು ಬೆಲೆಗಳನ್ನು ಗುಣಿಸಿದಾಗ ನಮಗೆ ಬರಬೇಕಾಗಿರುವಂತಹ ಉತ್ತರ ಸೊನ್ನೆ ಆಗ್ಬೇಕಾಗಿದೆ ನಾವು ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಸೊನ್ನೆ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಬೆಲೆ ಸೊನ್ನೆ ಆಗಿರಲೇಬೇಕು ನಾನು ಈ ಒಂದು ವಿಷಯವನ್ನು ನಿಮಗೆ ಮತ್ತಷ್ಟು ಮನದಟ್ಟು ಮಾಡ್ಕೊಳೋದಕ್ಕೆ ಇಷ್ಟಪಡ್ತೇನೆ ಈಗ ನನ್ನ ಬಳಿ ಎರಡು ವೇರಿಯೇಬಲ್ ಇದೆ ಅಂತ ಅನ್ಕೊಳ್ಳೋಣ ಎಕ್ಸ್ ಇಂಟು ವೈ ಈಗ ಈ ಎರಡೂ ಬೆಲೆಗಳು ಎಕ್ಸ್ ಇಂಟು ವೈ ನ ಗುಣಿಸಿದಾಗ ನಮಗೆ ಸೊನ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಎರಡೂ ಸಂಖ್ಯೆಗಳು ಎಕ್ಸ್ ಯಾವುದಾದ್ರೂ ಒಂದು ಸಂಖ್ಯೆ ಆಗಿರ್ಬೋದು ವೈ ಯಾವುದಾದ್ರೂ ಸಂಖ್ಯೆ ಆಗಿರ್ಬೋದು ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ ನನಗೆ ಉತ್ತರ ಸೊನ್ನೆ ಬರ್ತಿದೆ ಅಂತ ಹೇಳಿದ್ರೆ ಐದರ್ ಎಕ್ಸ್ ಸೊನ್ನೆ ಆಗಿರಬೇಕು ಅಥವಾ ವೈ ಸೊನ್ನೆ ಆಗಿರಬೇಕು ಅಥವಾ ಸೊನ್ನೆ ಇಂಟು ಸೊನ್ನೆ ಎರಡೂ ಸಹ ಸೊನ್ನೆ ಆಗಿರಲಿಕ್ಕೆ ಸಾಧ್ಯ ಇದೆ ಉದಾಹರಣೆ ಎಕ್ಸ್ ನ ಬೆಲೆ ಎಂಟು ಆಯ್ತು ಅಂತ ಹೇಳಿದ್ರೆ ವೈ ಖಂಡಿತವಾಗ್ಲೂ ಸೊನ್ನೆ ಆಗಿರಬೇಕು ನಮಗೆ ಸೊನ್ನೆ ಉತ್ತರ ಬರಬೇಕು ಅಂತ ಹೇಳಿದ್ರೆ ಅದೇ ರೀತಿ ವೈನ ಬೆಲೆ ಐದು ಆಯ್ತು ಅಂತ ಹೇಳಿದ್ರೆ ಆಗ ಎಕ್ಸ್ ಸೊನ್ನೆ ಆಗಿರಲೇಬೇಕು ನಮಗೆ ಸೊನ್ನೆ ಉತ್ತರ ಬರಬೇಕು ಅಂತ ಹೇಳಿದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಅವುಗಳಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಸೊನ್ನೆ ಆಗಿರಲೇಬೇಕು ಅಥವಾ ಎರಡೂ ಸಂಖ್ಯೆಯೂ ಸಹ ಸೊನ್ನೆ ಆಗಿರ್ಲೂ ಬಹುದು ಹಾಗಾದ್ರೆ ನಾನು ಈ ರೀತಿಯಾಗಿ ಬರೀತೇನೆ ಐದರ್ ಎಕ್ಸ್ ಇಸ್ ವೈ ಇಸ್ ಝೀರೋ ಆರ್ ಬೋತ್ ಮಸ್ಟ್ ಬಿ ಝೀರೋ ಆರ್ ಬೋತ್ ಮಸ್ಟ್ ಬಿ ಝೀರೋ ದೆನ್ ಓನ್ಲಿ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಆಗಿರೋದ್ರಿಂದ ನಾನು ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಇಡೋದಕ್ಕೆ ಇಷ್ಟಪಡ್ತೇನೆ ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹಾ ಈಗ ನಾವು ನಮ್ಮ ಸಮಸ್ಯೆಗೆ ಬಂದ್ವಿ ಅಂತ ಹೇಳಿದ್ರೆ ಈಗ ಎರಡು ಎಕ್ಸ್ ಮೈನಸ್ ಒಂದು ಅನ್ನೋದು ಒಂದು ವೇರಿಯಬಲ್ ಎಕ್ಸ್ ಆಯಿತು ಅಂತ ಅಂದ್ಕೊಳ್ಳೋಣ ಹಾಗೆ ಎಕ್ಸ್ ಪ್ಲಸ್ ನಾಲ್ಕು ಅಂತ ಅನ್ನೋದು ವೈ ಆಯಿತು ಅಂತ ತೆಗೆದುಕೊಂಡ್ರೆ ಎಕ್ಸ್ ಇಂಟು ವೈ ಸೊನ್ನೆಗೆ ಸಮ ಆಗಬೇಕು ಅಂತ ಹೇಳಿದ್ರೆ ಐದರ್ ಎಕ್ಸ್ ಈಕ್ವಲ್ ಟು ಝೀರೋ ಆರ್ ವೈ ಈಕ್ವಲ್ ಟು ಝೀರೋ ಆಗಬೇಕಾಗತ್ತೆ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ರೆ ಮೊದಲಿಗೆ ಈ ಎರಡು ಎಕ್ಸ್ ಮೈನಸ್ ಒಂದು ಅನ್ನುವಂಥದ್ದು ಸೊನ್ನೆಗೆ ಸಮ ಅಂತ ಆಗುತ್ತೆ ಅಥವಾ ಆರ್ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಝೀರೋ ಆಗ್ಬೇಕಾಗತ್ತೆ ಈಗ ನಮಗೆ ಎರಡು ರೇಖಾತ್ಮಕ ಸಮೀಕರಣಗಳು ದೊರಕಿದೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಹೇಗೆ ಪರಿಹಾರವನ್ನ ಕಂಡುಹಿಡಿಬಹುದು ಅಂತ ನಮಗೆ ಈಗಾಗಲೇ ತಿಳಿದಿದೆ ನೀವು ಈ ವಿಚಾರವನ್ನ ಮರ್ತಿದ್ರಿ ಹೇಗೆ ಕಂಡಿಡಿಯಬೇಕು ಅಂತ ಹೇಳಿದ್ರೆ ಕಾನ್ ಅಕಾಡೆಮಿ ಕನ್ನಡದ ರೇಖಾತ್ಮಕ ಸಮೀಕರಣಗಳ ಮೇಲಿನ ವಿಡಿಯೋವನ್ನ ನೋಡಿ ಇದನ್ನ ಹೇಗೆ ಪರಿಹಾರ ಮಾಡಬಹುದು ಅಂತ ಹೇಳಿ ಸಹ ತಿಳ್ಕೊಳ್ಬಹುದಾಗಿರುತ್ತೆ ನಾನು ಮೊದಲಿಗೆ ಈ ಒಂದು ರೇಖಾತ್ಮಕ ಸಮೀಕರಣದಲ್ಲಿ ಎಕ್ಸ್ಗೆ ಬೆಡಿಸುವ ಸಲುವಾಗಿ ಎರಡೂ ಬದಿಯಲ್ಲಿ ಪ್ಲಸ್ ಒಂದನ್ನು ಸೇರಿಸ್ತಾ ಇದ್ದೇನೆ ಆಗ ನನಗೆ ಉಳ್ಕೊಳ್ಳುವಂಥದ್ದು ಎರಡು ಎಕ್ಸ್ ಈಕ್ವಲ್ಸ್ ಒಂದು ಮತ್ತೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಎರಡೂ ಬದಿಯಲ್ಲಿ ಎರಡರಿಂದ ಭಾಗ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗಿ ಹಾಗೆ ಮೈನಸ್ ಒಂದು ಪ್ಲಸ್ ಒಂದು ಸಹ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಉಳ್ಕೊಳ್ಳುವಂಥದ್ದು ಎಕ್ಸ್ ಈಕ್ವಲ್ಸ್ ಒಂದು ಬೈ ಎರಡು ಇದು ಒಂದು ಬೆಲೆ ಆಯಿತು ಇದೊಂದು ಸ್ವಲ್ಪ ನಾವು ಸರಿಯಾಗಿ ಬರೆಯೋಣ ಎಕ್ಸ್ ಈಕ್ವಲ್ಸ್ ಒಂದು ಬೈ ಎರಡು ಇದು ಒಂದು ಬೆಲೆ ಆಯಿತು ನೀವು ಇಲ್ಲಿ ಗಮನಿಸಿದ್ರೆ ನಮಗೆ ಎಕ್ಸ್ಗೆ ಮತ್ತೊಂದು ಬೆಲೆ ಸಹ ದೊರಕ್ತಾ ಇದೆ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಸೊನ್ನೆ ಸಮೀಕರಣವನ್ನು ಬಿಡಿಸಿದಾಗ ದೊರಕ್ತಾ ಇದೆ ನಾನು ಎರಡೂ ಬದಿಯಲ್ಲಿ ಮೈನಸ್ ನಾಲ್ಕನ್ನು ಸೇರಿಸ್ತಾ ಇದ್ದೀನಿ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಈಗ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಇನ್ನು ಬಲ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಮೈನಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಮೈನಸ್ ನಾಲ್ಕು ಅನ್ನುವಂಥದ್ದು ಮತ್ತೊಂದು ಎಕ್ಸ್ನ ಬೆಲೆ ಆಗಿದೆ ಅಂದರೆ ಈ ರೀತಿಯ ಸಮೀಕರಣಗಳಿಗೆ ಎರಡು ಪರಿಹಾರ ಇರುತ್ತೆ ಎಕ್ಸ್ ಈಕ್ವಲ್ಸ್ ಒಂದು ಬೈ ಎರಡು ಆಯಿತು ಅಂತ ಹೇಳಿದ್ರು ಆಗ ನಮಗೆ ಈ ಎರಡು ಪ್ರಾಡಕ್ಟು ಸೊನ್ನೆಗೆ ಸಮ ಆಗುತ್ತೆ ಅಥವಾ ಎಕ್ಸ್ ಈಕ್ವಲ್ಸ್ ಮೈನಸ್ ನಾಲ್ಕು ಆಯ್ತು ಅಂತ ಹೇಳಿದ್ರು ಸಹ ಈ ಎರಡರ ಪ್ರಾಡಕ್ಟ್ ಸೊನ್ನೆಗೆ ಸಮ ಆಗ್ತಾಯಿದೆ ಈಗ ಗಮನಿಸೋಣ ಮೊದಲಿಗೆ ಎಕ್ಸ್ ಈಕ್ವಲ್ಸ್ ಒಂದು ಬೈ ಎರಡನ್ನು ಈ ಮೊದಲನೇ ಸಮೀಕರಣದಲ್ಲಿ ತೆಗೆದುಕೊಂಡ್ರೆ ಎರಡು ಇಂಟು ಒಂದು ಬೈ ಎರಡು ಮೈನಸ್ ಒಂದು ಇಂಟು ನಾನಿಲ್ಲಿ ಎಕ್ಸ್ನ ಬೆಲೆಯನ್ನು ಒಂದು ಬೈ ಎರಡು ತೆಗೆದುಕೊಂಡು ಸಮೀಕರಣದಲ್ಲಿ ಹಾಕಿದ್ದೇನೆ ಒಂದು ಬೈ ಎರಡು ಪ್ಲಸ್ ಒಂದು ಈಕ್ವಲ್ಸ್ ಸೊನ್ನೆಗೆ ಸಮ ಇದೆಯೇ ಹೌದು ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಒಂದು ಮೈನಸ್ ಒಂದು ಈ ಇಡೀ ಒಂದು ಬೆಲೆ ಸೊನ್ನೆ ಆಗ್ತಾ ಇದೆ ಸೊನ್ನೆಯಿಂದ ಏನನ್ನೇ ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ಬರುವಂತಹ ಉತ್ತರ ಸೊನ್ನೆ ಆಗಿದೆ ನನಗೆ ಇಲ್ಲಿ ಈ ಒಂದು ಬೆಲೆಯನ್ನ ಸರಳ ರೂಪಕ್ಕೆ ತಂದಾಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ಮುಖ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಬೆಲೆ ಸೊನ್ನೆ ಆಗಿದ ತಕ್ಷಣ ಇಲ್ಲಿ ಏನೇ ಬಂದರೂ ಸಹ ಈ ಎರಡರ ಗುಣಲಬ್ಧ ಸೊನ್ನೆಗೆ ಸಮ ಆಗುತ್ತೆ ಅಂತ ಹೇಳ್ಬೋದು ಈಗ ಅದೇ ರೀತಿ ಎಕ್ಸ್ ಈಕ್ವಲ್ಸ್ ಮೈನಸ್ ನಾಲ್ಕನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೇರವಾಗಿ ಗಮನಿಸ್ಬೋದು ಎಕ್ಸ್ನ ಬೆಲೆ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಇಲ್ಲಿ ಯಾವುದೇ ಬೆಲೆ ಬಂತು ಅಂತ ಹೇಳಿದ್ರೆ ಅದು ಸೊನ್ನೆಗೆ ಸಮ ಆಗುತ್ತೆ ಹಾಗಾಗಿ ಈ ಸಮೀಕರಣವನ್ನು ಈ ಎರಡು ಬೆಲೆಗಳು ತೃಪ್ತಿ ಮಾಡ್ತಾ ಇದ್ದಾವೆ ಎಕ್ಸ್ ಈಕ್ವಲ್ಸ್ ಒನ್ ಬೈ ಟು ಅಥವಾ ಎಕ್ಸ್ ಈಕ್ವಲ್ಸ್ ಮೈನಸ್ ಫೋರ್ ಈ ಎರಡೂ ಬೆಲೆಗಳು ಈ ಒಂದು ಸಮೀಕರಣದ ಶೂನ್ಯತೆಗಳು ಆಗಿವೆ ಅಂದ್ರೆ ಈ ಬೆಲೆಗಳನ್ನು ನಾವು ಸಮೀಕರಣದಲ್ಲಿ ಹಾಕಿದಾಗ ನಮಗೆ ಉತ್ತರ ಸೊನ್ನೆ ಬರ್ತಾ ಇದೆ ಅಂತ ಆಯಿತು ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ ಅದಕ್ಕಾಗಿ ನಾನು ಇದಿಷ್ಟನ್ನ ಡಿಲೀಟ್ ಮಾಡ್ತೇನೆ ಈ ಒಂದು ವಿಷಯವನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾವುದೇ ಎರಡು ಸಂಖ್ಯೆಯ ಗುಣಲಬ್ಧ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕನಿಷ್ಠ ಒಂದು ಸಂಖ್ಯೆ ಸೊನ್ನೆಗೆ ಸಮ ಇರಬೇಕು ಅಥವಾ ಎರಡು ಸಂಖ್ಯೆಯೂ ಸಹ ಸೊನ್ನೆ ಆಗಿರ್ಲೂಬಹುದು ಆದರೆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಸೊನ್ನೆ ಬರೋದಿಲ್ಲ ಇದನ್ನ ನೀವು ಉದಾಹರಣೆಗಳನ್ನು ತೆಗೆದುಕೊಂಡು ತಾಳೆ ಸಹ ನೋಡಬಹುದಾಗಿರುತ್ತೆ ಈಗ ನಾವು ಮತ್ತೊಂದು ಉದಾಹರಣೆಯನ್ನ ಫಂಕ್ಷನ್ ಆಫ್ ಎಕ್ಸ್ ನಲ್ಲಿ ತೆಗೆದುಕೊಳ್ಳೋಣ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಐದು ಪಟ್ಟು ಐದು ಎಕ್ಸ್ ಪ್ಲಸ್ ಎರಡು ಅಂತ ಆಗಿದೆ ಈ ಫಂಕ್ಷನ್ ಆಫ್ ಎಕ್ಸ್ ನ ಶೂನ್ಯತೆಗಳು ಯಾವುವು ಫಂಕ್ಷನ್ ಆಫ್ ಎಕ್ಸ್ ನ ಶೂನ್ಯತೆಗಳು ಯಾವುವು ಯಾವಾಗ ಈ ಒಂದು ಎಫ್ ಆಫ್ ಎಕ್ಸ್ ನ ಬೆಲೆ ಸೊನ್ನೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಈ ಎರಡು ಎಕ್ಸ್ಪ್ರೆಷನ್ಸ್ಗಳನ್ನ ಗುಣಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಯಾವುದಾದರೂ ಒಂದರ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರು ಆಗ ನಮಗೆ ಎಫ್ ಆಫ್ ಎಕ್ಸ್ ನ ಬೆಲೆ ಸೊನ್ನೆ ಆಗುತ್ತೆ ಅಥವಾ ಎರಡರ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರು ಸಹ ಎಫ್ ಆಫ್ ಎಕ್ಸ್ ನ ಬೆಲೆ ಸೊನ್ನೆ ಆಗುತ್ತೆ ಈಗ ನಮಗೆ ಎಫ್ ಆಫ್ ಎಕ್ಸ್ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಅಂತ ಹೇಳಿದ್ರೆ ಆಗ ನಮಗೆ ಎಕ್ಸ್ ಮೈನಸ್ ಐದರ್ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಫೈವ್ನ ಬೆಲೆ ಸೊನ್ನೆ ಆಗಬೇಕು ಆರ್ ಫೈವ್ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಆಗಬೇಕಾಗತ್ತೆ ಈಗ ಮತ್ತೆ ನಮಗೆ ರೇಖಾತ್ಮಕ ಸಮೀಕರಣಗಳು ದೊರೆತಿವೆ ನಾವು ಇದನ್ನು ಪರಿಹಾರ ಮಾಡೋದ್ರಿಂದ ಎಕ್ಸ್ನ ಬೆಲೆ ದೊರೆಯುತ್ತೆ ಆಗ ನಮಗೆ ಎಕ್ಸ್ನ ಯಾವ ಬೆಲೆಗೆ ಎಫ್ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಗ ಆ ಎಕ್ಸ್ನ ಬೆಲೆಗಳನ್ನು ಈ ಒಂದು ಫಂಕ್ಷನ್ನ ಶೂನ್ಯತೆಗಳು ಹೇಳಿ ನಾವು ಕರಿತೇವೆ ಝೀರೋಸ್ ಆಫ್ ದಿಸ್ ಫಂಕ್ಷನ್ ಹಾಗಾಗಿ ನಾವು ಮೊದಲಿಗೆ ಎಕ್ಸ್ಗೆ ಬಿಡಿಸೋಣ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಎರಡೂ ಬದಿಯಲ್ಲಿ ಪ್ಲಸ್ ಐದನ್ನು ಸೇರಿಸ್ತಾ ಇದ್ದೇನೆ ಪ್ಲಸ್ ಐದನ್ನು ಸೇರಿಸೋದ್ರಿಂದ ಇಲ್ಲಿ ಮೈನಸ್ ಐದು ಪ್ಲಸ್ ಐದು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಇನ್ನು ಬಲ ಬದಿಯಲ್ಲಿ ಪ್ಲಸ್ ಐದು ಉಳಿದುಕೊಳ್ತು ಎಕ್ಸ್ನ ಒಂದು ಬೆಲೆ ಪ್ಲಸ್ ಐದು ಆದಾಗ ಈ ಎಫ್ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಆಗುತ್ತಂತೆ ಇಲ್ಲಿ ಗಮನಿಸ್ಬೋದು ನೀವು ಎಕ್ಸ್ನ ಬೆಲೆ ಪ್ಲಸ್ ಆಯ್ತು ಅಂತ ಹೇಳಿದ್ರೆ ಪ್ಲಸ್ ಐದು ಮೈನಸ್ ಐದು ಈ ಇಡೀ ಒಂದು ಎಕ್ಸ್ಪ್ರೆಷನ್ ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಏನೇ ಸಂಖ್ಯೆ ಬಂದರೂ ಸಹ ಅದರ ಬೆಲೆ ಸೊನ್ನೆ ಆಗುತ್ತೆ ಈಗ ಮತ್ತೊಂದು ಎಕ್ಸ್ನ ಬೆಲೆ ಯಾವುದು ಅಂತ ನೋಡೋದಾದರೆ ಅದಕ್ಕಾಗಿ ನಾನು ಮೈನಸ್ ಎರಡನ್ನು ಎರಡೂ ಬದಿ ಸೇರಿಸ್ತಾ ಇದ್ದೇನೆ ಈಗ ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಐದು ಎಕ್ಸ್ ಈಕ್ವಲ್ಸ್ ಮೈನಸ್ ಎರಡು ಮತ್ತೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಐದರಿಂದ ಭಾಗ ಮಾಡ್ತಾ ಇದ್ದೀನಿ ಸಮೀಕರಣದ ಎರಡೂ ಬದಿ ಆಗ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಎರಡು ಡಿವೈಡೆಡ್ ಬೈ ಐದು ಇದು ಎಕ್ಸ್ನ ಮತ್ತೊಂದು ಬೆಲೆ ಆಗಿದೆ ಈಗ ಎಕ್ಸ್ನ ಈ ಬೆಲೆಗೂ ಸಹ ಎಫ್ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಆಗತ್ತಂತೆ ನೋಡೋಣ ನಾನು ಎಕ್ಸ್ನ ಜಾಗದಲ್ಲಿ ಮೈನಸ್ ಎರಡು ಬೈ ಐದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐದು ಐದು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎರಡು ಪ್ಲಸ್ ಎರಡು ಅಂತ ಹೇಳಿದ್ರೆ ಈ ಇಡೀ ಒಂದು ಎಕ್ಸ್ಪ್ರೆಷನ್ನ ಬೆಲೆ ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಏನೇ ಇತ್ತು ಅಂತ ಹೇಳಿದ್ರೆ ಆ ಸೊನ್ನೆಯಿಂದ ನಾವು ಯಾವ ಸಂಖ್ಯೆಯನ್ನೇ ಗುಣಿಸಿದ್ರು ಆಗ ನಮಗೆ ಬರುವಂಥ ಉತ್ತರ ಸೊನ್ನೆ ಆಗುತ್ತೆ ಹಾಗಾಗಿ ಮೈನಸ್ ಎರಡು ಬೈ ಐದು ಸಹ ಎಫ್ ಆಫ್ ಎಕ್ಸ್ನ ಮತ್ತೊಂದು ಶೂನ್ಯತೆ ಆಯಿತು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಐದು ಇಂಟು ಐದು ಎಕ್ಸ್ ಪ್ಲಸ್ ಎರಡು ಈ ಒಂದು ಫಂಕ್ಷನ್ನ ಶೂನ್ಯತೆಗಳು ಪ್ಲಸ್ ಐದು ಮತ್ತು ಮೈನಸ್ ಎರಡು ಬೈ ಐದು ಆಗಿದೆ ಈ ರೀತಿಯ ಸಮೀಕರಣಗಳು ಎರಡು ಶೂನ್ಯತೆಗಳನ್ನು ಹೊಂದಿರ್ತವೆ